ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 2021 ಈ ವರ್ಷದ ಶುಭಾಶಯಗಳು. ಈ 2021 ಮೀನರಾಶಿ ಅಥವಾ ಪೈಸಿಸ್ ಈ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಒಂದು ಜನರಲ್ ಓವರ್ ವ್ಯೂ ಹೇಳ್ತೀನಿ. ಈ ವರ್ಷದ ಆರಂಭದಲ್ಲಿ ಏನಿದೆ, ನಿಮಗೆ ಒಳ್ಳೆಯ ರಿಸಲ್ಟ್ಸ್ ಬರಲಿವೆ. ಅಂದರೆ ನಿಮಗೆ ಗುರು, ಶನಿ ಮತ್ತು ರಾಹು ಈ ಮೂರು ಗ್ರಹಗಳು ತುಂಬ ಅನುಕೂಲ ಸ್ಥಿತಿಯಲ್ಲಿರುತ್ತೆ. ಸೊ ಅದರಿಂದ ಏನಿದೆ, ಎಲ್ಲೆಡೆ ಲಾಭ ನೋಡ್ತೀರಾ, ನೀವು ಏನೇನು ಎಫರ್ಟ್ ಹಾಕ್ತೀರಾ ಅದಕ್ಕೂ ಒಳ್ಳೆ ರಿಸಲ್ಟ್ ಬರುತ್ತೆ. ಆಮೇಲೆ ಓವರಾಲ್ ಹೇಳಬೇಕು ಅಂದರೆ ಇಡೀ ವರ್ಷ ಪಾಸಿಟಿವ್ ಆಗೇ ಇರುತ್ತೆ. ಮಧ್ಯದಲ್ಲಿ ಒಂಚೂರು ಅಡೆತಡೆಗಳು ಬರಬಹುದು. ಅಂದರೆ ಈಗ ನೀವು 2nd and 3rd quarter ಸ್ವಲ್ಪ ನೋಡ್ಬೋದು, ಮತ್ತು ವರ್ಷದ ಅಂತ್ಯದಲ್ಲಿ ಒಂಚೂರು ಪ್ರಾಬ್ಲಮ್ಸ್ ನೋಡಬಹುದು. ಓವರಾಲ್ ಹೇಳಬೇಕು ಅಂದರೆ ನೀವು ಏನು ಕೆಲಸ ಕೈ ಹಿಡಿತೀರೋ ಅದನ್ನು ಬೇಗ ಮುಗಿಸ್ತೀರಾ, ಮತ್ತು ಅದರಿಂದ ಒಳ್ಳೆ ಹೆಸರು ಕೂಡ ಸಿಗುತ್ತೆ. ಈಗ ವ್ಯಾಪಾರಸ್ಥರಿಗೆ ಏನು ಅಂತಂದರೆ ಹೊಸ ಹೊಸ ಡೀಲ್ ಸಿಗುತ್ತೆ. ಒಂಥರ ಏನು ಹೇಳಬೇಕು ಅಂತಂದರೆ ದಿಸ್ ವಿಲ್ ಬಿ ಎ ಡಿಫೈನಿಂಗ್ ಇಯರ್ ಫಾರ್ ಮೆನಿ. ಮೀನರಾಶಿಯವರು ಯಾರ್ಯಾರು ಇದ್ದೀರೋ ಅವ್ರು ಒಳ್ಳೆ ಅವಕಾಶಗಳು ಈ ವರ್ಷ ಸಿಗುತ್ತೆ. ಅಂದರೆ ಈಗ ಸಾಲ ಇದ್ದವ್ರಿಗೆ ಸಾಲ ತೀರೋಗುತ್ತೆ, ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ದುಡ್ಡು ಅನ್ನೋದು ಸಿಗುತ್ತೆ. ಕುಟುಂಬ ಕ್ಷೇತ್ರದಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವರ್ಷ. 1st quarter ತುಂಬ ಚೆನ್ನಾಗಿರುತ್ತೆ. 2nd quarter ಅಂದರೆ ಏಪ್ರಿಲ್ ಮೇ ಜೂನ್ ಈ ಟೈಮ್ ಏನಿದೆ ಅಲ್ಲಿ ಒಂಚೂರು ಕಮ್ಮಿ ಆಗ್ಬೋದು. ಮತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಾದ ಮೇಲೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ಒಂಚೂರು ಅಡೆತಡೆಗಳು ಬರ್ಬೋದು. ಓವರಾಲ್ ಹೇಳಬೇಕು ಅಂತಂದರೆ ಈ ವರ್ಷ ಮೀನರಾಶಿಯವರಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡಲಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡೋಣ. ಆರೋಗ್ಯ ಸ್ಟೇಬಲ್ ಆಗೇ ಇರುತ್ತೆ ಮೋರ್ ಆರ್ ಲೆಸ್. ಅಂದರೆ ಒಂದು 80% ಆಫ್ ದ ಟೈಮ್ ಚೆನ್ನಾಗೇ ಇರುತ್ತೆ ಆರೋಗ್ಯ. ಒಂದೆರಡು ಸಮಸ್ಯೆಗಳು ಬರ್ಬೋದು, ಈ ಜ್ವರ, ಮೆಂಟಲ್ ಆ್ಯಂಗ್ಸೈಟಿ, ಇಲ್ಲ ಈ ನಿಮ್ಮ ಮುಂಗಾಲು ಏನಿರುತ್ತೆ ಶಿನ್ ಏರಿಯಾ ಅಂತೀವಿ ಅದರಲ್ಲಿ ಸ್ವಲ್ಪ ನೋವು ಬರ್ಬೋದು. 2nd quarter ಅಂದರೆ ಏಪ್ರಿಲ್ ಮೇ ಜೂನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋಬೇಕು ಹೆಲ್ತ್ ಬಗ್ಗೆ, ಯಾಕಂದರೆ ಸ್ವಲ್ಪ ಕೆಡುವ ಸಾಧ್ಯತೆಗಳು ಇದೆ. ಕಾಲಿಗೆ ಏಟಾಗ್ಬೋದು, ಇಲ್ಲ ಆ್ಯಕ್ಸಿಡೆಂಟಿಂದ ಒಂಚೂರು ಏಟಾಗುವ ಸಾಧ್ಯತೆಗಳಿದೆ. ಹೊಟ್ಟೆ ನೋವು, ಅಜೀರ್ಣತೆ, ಇಲ್ಲ ಕಟ್ಸ್ ಆ್ಯಂಡ್ ಬ್ರೂಸಸ್ ಅಂತೀವಿ, ಒಂದು ಎಲ್ಲೋ ಗಾಯ ಆಗೋದು ಕಾಲಲ್ಲಿ, ಇಲ್ಲ ಬಾಯಿಲ್ಸ್ ಬರೋದು, ಓಕೆ, ಈ ಥರ ಒಂದು ಪ್ರಾಬ್ಲಮ್ಗಳು ನೋಡಬಹುದು ನೀವು 2nd quarter. 3rd and 4th quarter ಹೆಲ್ತ್ ಓವರಾಲ್ ಚೆನ್ನಾಗೇ ಇರುತ್ತೆ. ಕೊನೆಯ ಭಾಗದಲ್ಲಿ ಅಂದರೆ ಈ ವರ್ಷದ ಕೊನೆಯ ಭಾಗದಲ್ಲಿ ಏನಿದೆ, ನವಂಬರ್ ಡಿಸೆಂಬರ್ ಟೈಮಲ್ಲಿ ಈ ಥರ ಸಮಸ್ಯೆಗಳು ಉಂಟಾಗ್ಬೋದು. ತಲೆನೋವು, ಗ್ಯಾಸ್ಟ್ರೈಟಿಸು, ಆಯಾಸ ಅಂದರೆ ಫೆಟೀಗ್, ಈ ಥರ ಸಮಸ್ಯೆ ಆಗ್ಬೋದು. ಸೊ ಈ ಟೈಮಲ್ಲಿ ಏನಿದೆ ಅಂದರೆ 2nd quarter and 4th quarter ಏನಿದೆ, ಸ್ವಲ್ಪ ಹುಷಾರಾಗಿ ಹೆಲ್ತನ್ನು ಕಾಪಾಡಿಕೊಳ್ಳಿ. ಇನ್ನು ಮಿಕ್ಕಿದ ಟೈಮಲ್ಲಿ ಹೆಲ್ತು ಚೆನ್ನಾಗಿರುತ್ತೆ. ಓವರಾಲ್ ಹೇಳಬೇಕು ಅಂದರೆ 75-25% ಅಂತೀವಿ, ಚೆನ್ನಾಗಿರುತ್ತೆ. 25% ಎಚ್ಚರಿಕೆ ಬೇಕು, ಅಷ್ಟೊಂದು ಕೆಟ್ಟದಾಗೇನಿರಲ್ಲ, ಸ್ವಲ್ಪ ತೊಂದರೆ ಬರಬಹುದು. ಸೊ ನೋಡ್ಕೊಳ್ಳಿ. ಉದ್ಯೋಗಸ್ಥರು ಮತ್ತು ವ್ಯಾಪಾರಸ್ಥರು ಇವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ. ಉದ್ಯೋಗಸ್ಥರಿಗೆ ಏನು ಅಂತಂದರೆ 1st quarter ನೀವು ಹಿಡಿದಿದ್ದೆಲ್ಲ ಚಿನ್ನ ಅಂತೀವಲ್ಲ, ಆ ಥರ ಒಂದು ಸಮಯ, ನಿಮಗೆ ಒಳ್ಳೆಯ ಸಮಯ. ನೀವೇನೇನು ಕೆಲಸ ಮಾಡ್ತೀರೋ ಅದಕ್ಕೆ ಅಪ್ರಿಸಿಯೇಷನ್ ಅನ್ನೋದು ಸಿಗುತ್ತೆ, ಎಲ್ಲ ಕಡೆಯಿಂದ ಸಪೋರ್ಟ್ ಚೆನ್ನಾಗಿರುತ್ತೆ, ಸ್ಮೂತಾಗೆ ಹೋಗ್ತಾ ಇರುತ್ತೆ. 2nd quarter ಏಪ್ರಿಲ್ ಮೇಯಲ್ಲಿ ಏನಿದೆ ಒಂಚೂರು ಸ್ಲೋ ಡೌನು ಕಾಣಬಹುದು. ಏನು ಅಂತಂದರೆ ನಿಮ್ಮ ಕೋಪ ಮತ್ತು ಒಂದು ಕಠೋರ ವಾಣಿ ಏನಿದೆ ಅದರ ಮೇಲೆ ನಿಮಗೊಂದು ಹಿಡಿತ ಇರಬೇಕು ವರ್ಷದಡಿ. ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. 2nd quarter ಸ್ವಲ್ಪ ಸ್ಲೋ ಡೌನ್ ಅನ್ನೋದನ್ನು ಕಾಣಬಹುದು. ಕೇರ್ಲೆಸ್ ಆಗಿ ವರ್ತಿಸಬೇಡಿ, ಅದರಿಂದ ನಿಮಗೆ ತುಂಬ ನಷ್ಟ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಏನಿದೆ ಏಪ್ರಿಲಿಂದ ಆಲ್ಮೋಸ್ಟ್ ಆಗಸ್ಟ್ವರೆಗೂ ಕ್ಲಿಯರಾಗಿ ಇಟ್ಕೊಳ್ಳಿ, ಸಾಫ್ಟಾಗಿ ಇಟ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಮ ಸುಪೀರಿಯರ್ಸಿಂದ ತೊಂದರೆ ಆಗುವ ಸಂಭಾವನೆಗಳು ಜಾಸ್ತಿ ಕಾಣಿಸ್ತಾ ಇದೆ. 3rd quarter ಏನಿದೆ ಅಂದರೆ ಜುಲೈಯಿಂದ ಸ್ವಲ್ಪ ಸಮಯ, ಅಂದರೆ ಹೊಸ ಹೊಸ ಆಪರ್ಚುನಿಟಿ ಸಿಗ್ಬೋದು. ಆಮೇಲೆ ಏನಂತಾರಲ್ಲ, ನಿಮ್ಮ ಕೆಲಸ ಕಾರ್ಯಗಳೇನಿದೆಯಾ ಬೇಗ ಬೇಗ ಮುಗಿಸ್ತೀರಾ. Q4 ಅಂದರೆ ಎಂಡ್, ವರ್ಷದ ಎಂಡ್ ಏನಿದೆ ಅಲ್ಲಿ ಒಂದೆರಡು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಬರ್ಬೋದು. ಅಂದರೆ ಸಡನ್ನಾಗಿ ನಿಮ್ಮ ರೋಲ್ ಚೇಂಜ್ ಆಗ್ಬೋದು, ಇಲ್ಲ ನಿಮಗೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.
ಈ ಕ್ಯೂ ಫೋರ್ ಏನಿದೆ ನವಂಬರ್ ಡಿಸೆಂಬರ್ ಆ ಟೈಮಲ್ಲಿ ಜನ ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೋಬೋದು. ಸೊ ಸ್ವಲ್ಪ ಎಚ್ಚರದಿಂದ ಇರಿ. ಓವರಾಲ್ ಉದ್ಯೋಗಸ್ಥರಿಗೇನು ಅಂತಂದರೆ ಇದು ಒಳ್ಳೆ ವರ್ಷ. ಸ್ವಲ್ಪ ಕೇರ್ ಬೇಕು ಯಾವಾಗ ಎರಡನೇ ಕ್ವಾರ್ಟರ್ಲಿ ಒಂದು ಏಪ್ರಿಲ್ ಮೇ ಟೈಮಲ್ಲಿ ಮತ್ತು ನವಂಬರ್ ಡಿಸೆಂಬರ್ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ವ್ಯಾಪಾರಸ್ಥರಿಗೇನು ಅಂತಂದರೆ ಒಳ್ಳೆ ಲಕ್ಕಿಂದ ಈ ವರ್ಷವನ್ನು ಪ್ರಾರಂಭಿಸ್ತೀರ. ಅಂದರೆ ಎಲ್ಲೆಡೆ ಲಾಭ ಬರುತ್ತೆ. ನೀವೇನೇನು ಹಿಂದೆ ಆಪರ್ಚುನಿಟಿಗಳ ಮೇಲೆ ವರ್ಕ್ ಮಾಡಿದಿರೋ ಅದರಿಂದ ಕೂಡ ಲಾಭ ಬರುತ್ತೆ. ಯಾವ್ದಾದ್ರು ಪೆಂಡಿಂಗ್ ಕೆಲಸಗಳು ನಿಂತಿದ್ದರೆ ಅದು ಕೂಡ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ. ಹೊಸ ಆಪರ್ಚುನಿಟಿಗಳು ಕೂಡ ನಿಮಗೆ ಸಿಗುತ್ತೆ. ಏನು ಅಂದರೆ ಸ್ವಲ್ಪ ಮಾತು ನಿಮ್ಮ ವರ್ತನೆ ಏನಿದೆ ಅದು ಸಾಫ್ಟಾಗಿರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗ್ಬೋದು. ಏಪ್ರಿಲ್ ಮೇ ಟೈಮಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ನಿಮ್ಮ ಚಟುವಟಿಕೆಗಳೇನಿದೆ ಅದರಲ್ಲಿ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗ್ಬೋದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ. ಸೊ ಸ್ವಲ್ಪ ಕಾಳಜಿ ವಹಿಸಿ. ಅಲ್ಲಿ ಗೌರ್ಮೆಂಟ್ ಡೀಲಿಂಗ್ಗಳೇನಾದರೂ ಇದ್ದರೆ ಎರಡನೇ ಕ್ವಾರ್ಟರ್ ಮತ್ತು ನಾಲ್ಕನೇ ಕ್ವಾರ್ಟರಲ್ಲಿ ಹುಷಾರಾಗಿ ಡೀಲ್ ಮಾಡಿ. ಮೂರನೇ ಕ್ವಾರ್ಟರ್ ಅಂದರೆ ಜುಲೈಯಿಂದ ಮತ್ತೆ ಪಾಸಿಟಿವ್ ಆಗಿರುತ್ತೆ ಸಮಯ. ಏನೇನು ಕೆಲಸಗಳು ನಿಂತಿದೆಯೋ ಅದು ಮುಂದೆ ಸಾಗುತ್ತೆ. ವರ್ಷದ ಅಂತ್ಯ ಏನಿದೆ ನವಂಬರ್ ಡಿಸೆಂಬರ್ ಟೈಮ್ ಏನಿದೆ ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ. ಯಾಕಂತಂದರೆ ಅಲ್ಲಿ ಸ್ವಲ್ಪ ಫೇಲಿಯರ್ಗಳಾಗುವ ಸಾಧ್ಯತೆಗಳು ತೋರಿಸ್ತಾ ಇದೆ. ಓವರಾಲ್ ಹೇಳಬೇಕು ಅಂದರೆ ವ್ಯಾಪಾರಸ್ಥರಿಗೆ ಇದೊಂದು ಡಿಫೈನಿಂಗ್ ಇಯರ್ ಅಂತೇಳಿ. ಇಲ್ಲಿ ಈ ವರ್ಷ ಚೆನ್ನಾಗಿ ಕಷ್ಟಪಟ್ಟರೆ ಇನ್ನು ಮುಂದೆ ನಿಮಗೆ ಇನ್ನೂ ತುಂಬ ಒಳ್ಳೆಯ ಸಮಯ ಬರಬಹುದು. ವಿದ್ಯಾರ್ಥಿಗಳಿಗೆ ನೋಡೋಣ. ವಿದ್ಯಾರ್ಥಿಗಳಿಗೇನು ಅಂತಂದರೆ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಫಸ್ಟ್ ಕ್ವಾರ್ಟರ್ ಒಂದು ಫಸ್ಟ್ ಮೂರ್ನಾಲ್ಕು ತಿಂಗಳು ತುಂಬ ಚೆನ್ನಾಗೇ ಓಡುತ್ತೆ. ಸೊ ನೀವೇನೇನು ಕೆಲಸಗಳು ಸಾಧಿಸ್ಬೇಕಂತೀರೋ ಅದನ್ನೆಲ್ಲ ಮುಗಿಸ್ತೀರಾ ಮತ್ತು ಅದಕ್ಕೆ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಬಟ್ ಏಪ್ರಿಲ್ ಮೇ ಟೈಮಲ್ಲಿ ಏನಿದೆ ನಿಮ್ಮ ಫೋಕಸ್ ಸ್ವಲ್ಪ ತಗ್ಗಬಹುದು. ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿ ಇರಿ. ಏನಂದರೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಫೋಕಸ್ಡಾಗಿರಿ. ನಿಮ್ಮ ಕೆಲಸ ಕಾರ್ಯಗಳೇನಿದೆ ಸುಗಮವಾಗಿ ಸಾಗುತ್ತೆ. ಕ್ಯೂ ತ್ರೀಯಲ್ಲಿ ಒಳ್ಳೆ ರಿಸಲ್ಟು ಸಿಗುತ್ತೆ. ಅಂದರೆ ಪಾಸಿಟಿವ್ ಆಗಿರುತ್ತೆ ಎಲ್ಲ. ನಿಮಗೇನಾದರೂ ಎಲ್ಲಾದರೂ ಸೀಟ್ ಬೇಕಿದ್ದಲ್ಲಿ ಯಾವುದೋ ಕೋರ್ಸ್ ಮಾಡೋದ್ರಲ್ಲಿ ಅನುಕೂಲ ಆಗುತ್ತೆ. ನಿಮಗೆ ಒಳ್ಳೊಳ್ಳೆ ಚಾನ್ಸ್ ಕೂಡ ಸಿಗುತ್ತೆ. ಇಯರ್ ಎಂಡ್ ಅಂದರೆ ಕ್ಯೂ ಫೋರಲ್ಲಿ ಏನಿದೆ ಸ್ವಲ್ಪ ಸಡನ್ನಾಗಿ ಸ್ಲೋ ಡೌನ್ ಆಗುವ ಸಾಧ್ಯತೆಗಳು ಇದೆ. ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಸ್ವಲ್ಪ ಅದು ನೋಡಿಕೊಳ್ಳಿ. ಫೋಕಸ್ಡ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ, ವರ್ಷ ಇಡಿ, ಒಳ್ಳೆ ರಿಸಲ್ಟ್ಸು ಪಡ್ಕೊಳ್ಳಿ. ಸೊ ಓವರಾಲ್ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂದರೆ ಇದೊಂದೊಳ್ಳೆ ವರ್ಷ. ಈಗ ಆದಾಯದ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆಯ ಸಮಯ ಇದು. ನೀವೇನೇನು ಹಳೆಯ ಇನ್ವೆಸ್ಟ್ಮೆಂಟ್ಸ್ ಏನಿದೆಯೋ ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಒಳ್ಳೆ ಗೇನ್ಸ್ ಕೂಡ ಒಳ್ಳೆ ಆದಾಯ ಇದೆ ಈ ಫಸ್ಟ್ ಕ್ವಾರ್ಟ್ರಲ್ಲಿ. ಫಸ್ಟ್ ಒಂದು ಮೂರು ತಿಂಗಳಲ್ಲಿ ಸಿಗುತ್ತೆ. ಇನ್ನು ಕೆಲವರಿಗೆ ಆಕಸ್ಮಿಕ ಧನ ಲಾಭ ಅಂತೀವಿ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಒಂದು ಪ್ರಮೋಷನಿಂದ ಒಂದು ಇಂಪಾರ್ಟೆಂಟ್ ಆದಾಯ ಅಂದರೆ ಎಕ್ಸ್ಟ್ರಾ ಮನಿ ಅನ್ನೋದು ಸಿಗ್ಬೋದು. ಇನ್ಹೆರಿಟೆನ್ಸ್ ಅಂದರೆ ಆಸ್ತಿ ಪಾಸ್ತಿ ಸಿಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲ ಒಂದು ಒಳ್ಳೆ ಯಾವುದೋ ಉಡುಗೊರೆ ಕೊಡ್ಬೋದು, ಗಿಫ್ಟ್ಸ್ ಕೂಡ ಸಿಗ್ಬೋದು. ಕ್ಯೂ ಟು ಅಂದರೆ ಏಪ್ರಿಲಿಂದ ಜೂನ್ ತನಕ ಏನಿದೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಆಗುವ ಸಾಧ್ಯತೆಗಳು ತೋರಿಸ್ತಾ ಇದೆ. ಅಂದರೆ ಏನು ಪ್ಲ್ಯಾನ್ ಇಲ್ಲದೇ ದುಡ್ಡು ಖರ್ಚಾಗ್ಬೋದು. ಸ್ಪೆಕ್ಯುಲೇಷನ್ ಮಾಡಬೇಡಿ ಕ್ಯೂ ಟೂವಲ್ಲಿ ಮತ್ತು ಕ್ಯೂ ಫೋರಲ್ಲಿ. ಅಂದರೆ ಶೇರ್ ಟ್ರೇಡಿಂಗು ಈ ಥರ ಕ್ವಿಕ್ ಟರ್ನ್ ಅರೌಂಡ್ ಏನಂತೀವಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮೂರನೇ ಕ್ವಾರ್ಟರ್ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಟೈಮಲ್ಲಿ ಏನಿದೆ ಅಂತಂದರೆ ಬಿಸ್ನೆಸ್ಸಿಂದ ಒಳ್ಳೆ ಆದಾಯ ಪಡಿಬಹುದು. ಇನ್ವೆಸ್ಟ್ಮೆಂಟ್ಸ್ ಏನೇನು ಮಾಡ್ತಾ ಇದ್ದೀರೋ ನವಂಬರ್ ಡಿಸೆಂಬರಲ್ಲಿ ತುಂಬ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಓವರಾಲ್ ಹೇಳಬೇಕು ಅಂತಂದರೆ ಆದಾಯದ ದೃಷ್ಟಿಯಿಂದ ಇದೊಂದೊಳ್ಳೆ ವರ್ಷ ಮೀನರಾಶಿಯವರಿಗೆ. ಈಗ ಕುಟುಂಬದ ಬಗ್ಗೆ ಮಾತಾಡೋಣ. ಕುಟುಂಬ ಕ್ಷೇತ್ರದಲ್ಲಿ ಹೇಗಿರುತ್ತೆ, ಒಳ್ಳೆಯ ಊಟ, ಒಳ್ಳೊಳ್ಳೆ ಏನಂತಾರಲ್ಲ ಸಮಾರಂಭಗಳು ಇರ್ಬೋದು ಮನೆಯಲ್ಲಿ, ಈ ಫಸ್ಟ್ ಮೂರು ತಿಂಗಳಲ್ಲಿ ನೀವು ಅದರಲ್ಲಿ ಪಾಲ್ಗೊಳ್ತೀರ. ಏನು ಅಂದರೆ ಕೋಪಕ್ಕೆ ಆಸ್ಪದ ಕೊಡಬೇಡಿ, ಹಾರ್ಶ್ ಆಗಿ ಮಾತಾಡಬೇಡಿ. ಅದರಿಂದ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಕ್ಕಳಿಂದ ಖುಷಿ ಸಿಗುತ್ತೆ, ಅವರು ಫಸ್ಟು ಒಂದು ಆರು ತಿಂಗಳು ಚೆನ್ನಾಗೇ ಇರ್ತಾರೆ. ಮತ್ತು ಜುಲೈ ಆಗಸ್ಟು ಈ ಟೈಮಲ್ಲಿ ಒಂಚೂರು ಏರುಪೇರು ಆಗ್ಬೋದು. ನಿಮ್ಮ ಆಧ್ಯಾತ್ಮಿಕ ಒಲವೇನಿದೆ ಅದು ಈ ವರ್ಷ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಏನು ಅಂದರೆ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಜೂನ್ ಜುಲೈ ಈ ಟೈಮಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ಕೋಬೋದು, ನೋಡಿಕೊಳ್ಳಿ. ನಿಮ್ಮ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿ
ಒಡ ಹುಟ್ಟಿದವ್ರು ಏನಿರ್ತಾರೆ ಅವ್ರ ಜೊತೆ ಸ್ವಲ್ಪ ನಿಮ್ಮ ಸಂಬಂಧ ಏನಿದೆ ಅಪ್ ಡೌನ್ ಆಗ್ತಾ ಇರುತ್ತೆ ಈ ವರ್ಷದಾದ್ಯಂತ. ಓಕೆ, ನಿಮ್ಮ ಮಿತ್ರ ವರ್ಗ ಏನಂದ್ರೆ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೋ, ನಿಮ್ಮ ರಿಲೇಟಿವ್ಸ್ ಏನಿದ್ದಾರೋ ಅವ್ರ ಕಡೆಯಿಂದ ಕೂಡ ನಿಮ್ಗೆ ಒಳ್ಳೆ ಸಪೋರ್ಟು ಸಿಗುತ್ತೆ ಈ ವರ್ಷದಲ್ಲಿ, ಅಂದರೆ ಫಸ್ಟ್ 3 ತಿಂಗಳು, ಆಮೇಲೆ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಆ ಟೈಮಲ್ಲಿ ಒಳ್ಳೆ ಸಪೋರ್ಟು ಸಿಗುತ್ತೆ. ಬಟ್ ಮೇಜರ್ ಏನು ಅಂತಂದರೆ ಸ್ವಲ್ಪ ಹಾರ್ಷ್ ಸ್ಪೀಚು, ಆ್ಯಂಗ್ರಿ ಏನೋ ಅಪ್ರೋಚ್ ಇರಬಾರ್ದು, ಅಂದರೆ ಕೋಪದಿಂದ ಯಾವುದಕ್ಕೂ ಅಪ್ರೋಚ್ ಮಾಡಬೇಡಿ, ಮತ್ತು ಮಾತಾಡಬೇಕಾದ್ರೆ ಸ್ವಲ್ಪ ವಾಣಿ ಸೌಮ್ಯವಾಗಿರಲಿ. ಅದರಿಂದ ನಿಮಗೆ ತುಂಬ ಒಳ್ಳೆಯ ಸಮಯ ಇರುತ್ತೆ ಕುಟುಂಬ ಕ್ಷೇತ್ರದಲ್ಲಿ ಈ ವರ್ಷ. ಓವರ್ಆಲ್ ವೆರಿ ಪಾಸಿಟಿವ್, ಕೆಲ ಉಪಾಯಗಳಿದೆ ಅವನ್ನು ಮಾಡಿಕೊಳ್ಳಿ, ಇನ್ನೂ ಒಳ್ಳೆ ರಿಸಲ್ಟ್ಸನ್ನು ಪಡ್ಕೊಳ್ಳಿ. ರುದ್ರಾಭಿಷೇಕವನ್ನು ಮಾಡಿ, ಯಾವಾಗ ಏಪ್ರಿಲ್ ಮೇ ಟೈಮಲ್ಲಿ ರುದ್ರಾಭಿಷೇಕ ಮಾಡಿ, ಅದು ಗುರುವಾರದಂದು ಮಾಡಿದರೆ ತುಂಬ ಒಳ್ಳೆಯದು. ಗುರುವಿಗೆ ಸಂಬಂಧಪಟ್ಟ ವಸ್ತುಗಳ ದಾನವನ್ನು ಮಾಡಿ, ಸಕ್ಕರೆ ಇರ್ಬೋದು ಇಲ್ಲ ಕೇಸರಿ ಇರ್ಬೋದು, ಜೇನುತುಪ್ಪ, ತುಪ್ಪ, ಅರಿಶಿಣ ಮತ್ತು ಅರಿಶಿಣ ಬಣ್ಣದ ಮಿಠಾಯಿಗಳನ್ನು ಇಲ್ಲ ಉಡುಪುಗಳನ್ನು ದಾನ ಮಾಡಿ ಥರ್ಸ್ಡೇ. ಯಾವಾಗ ಇದು ಕೂಡ ಏಪ್ರಿಲ್ ಮೇ ಟೈಮಲ್ಲಿ ದಾನ ಮಾಡಿದರೆ ಒಳ್ಳೆಯದು. ವರ್ಷದಾದ್ಯಂತ ಈ ಮಂತ್ರದ ಒಂದು ಜಪವನ್ನು ಮಾಡ್ಬೋದು, ಯಾಕಂದರೆ ಗುರು ನಿಮಗೆ ರಾಶಿ ಅಧಿಪತಿ, ಸೊ ಓವರ್ಆಲ್ ಮಾಡಿದ್ರು ಏನು ತೊಂದರೆ ಇಲ್ಲ. ಸೊ ಏನು ಮಾಡಬೇಕು ಅಂದರೆ ಈ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಹೇಳಬೇಕು. ಗುರುವಾರದಂದು ಪ್ರಾರಂಭಿಸಿ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಗುರುವಾರದಂದು ಪ್ರಾರಂಭಿಸಿ ಜಪಿಸ್ತಾ ಇರಿ, ನಿಮಗೆ ಒಳ್ಳೆಯದಾಗತ್ತೆ. ಆಮೇಲೆ ಉಪವಾಸ ಮಾಡಬೇಕು ಅಂದರೆ ಗುರುವಾರ ತುಂಬ ಒಳ್ಳೆಯದು. ಇನ್ನೊಂದು ಮಾಡ್ಬೋದು ನೀವು ಏನು ಅಂದರೆ, ಗುರುವಾರದಂದು ನಾಯಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ಕೊಡ್ಬೋದು. ಸೊ ಇದರಿಂದ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ಸು ದೊರೆಯುತ್ತೆ. ಸೊ ಈ ವರ್ಷ ನಿಮಗೆ ಸುಖ ಸಮೃದ್ಧಿ ತರಲಿ ಅಂತ ಹಾರೈಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.